ಎಲ್ಲಾ ವೀಕ್ಷಕರಿಗೂ ಮತ್ತೊಮ್ಮೆ ಹೊಸ ಸಂಚಿಕೆಗೆ ಸ್ವಾಗತ. ನಮ್ಮ ಜೊತೆ ಮತ್ತೆ ಪುಂಡರೀಕಾಕ್ಷ ಅವರಿದ್ದಾರೆ. ಅವ್ರ ಜೊತೆ ಮತ್ತೆ ಒಗಟುಗಳನ್ನು ಕೇಳುವ ಹಿಂದಿನ ಒಗಟಿಗೆ ನಿಮ್ಮಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತದೆ, ಸೊ ಅದಕ್ಕೆ ಅವರ ಹತ್ರ ಉತ್ತರವನ್ನು ಕೇಳುವ. ಸರ್ ನಮಸ್ತೆ. ಇವತ್ತಿನ ಒಗಟು, ಇವತ್ತಿನ ಒಗಟನ್ನು ಹಾಕೋದಕ್ಕಿಂತ ಮುಂಚಿತವಾಗಿ ಕಳೆದ ಬಾರಿ ಆಗಿರುವಂತಹ ಒಗಟನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿಕೊಂಡು ಮತ್ತೆ ಮುಂದಿನ ಒಗಟನ್ನು ಕೇಳುವಂತಹ ಕಾರ್ಯಕ್ರಮ ಮುಂದುಕೋಣ. ಈಗ ಕಳೆದ ಬಾರಿ ನಾನು ಕೇಳಿರುವಂತಹ ಒಗಟು, ದೇವತೆಗಳ ಅರಸನಂ ಗೆದ್ದವನ, ದೇವತೆಗಳ ಅರಸನಂ ಗೆದ್ದವನ. ದೇವತೆಗಳ ಅರಸ ಅಂದರೆ ದೇವೇಂದ್ರ, ಎಲ್ಲ ದೇವತೆಗಳ ಅರಸ ಅವನು. ದೇವತೆಗಳ ಅರಸನಂ ಗೆದ್ದವನ, ತಾತನ ಪಟ್ಟದರಸಿಯ ಗರ್ಭದಿಂ ಜನಿಸಿದಾತನ. ದೇವತೆಗಳ ಅರಸನನ್ನು ಗೆದ್ದದಂದರೆ ಇಂದ್ರಜಿತು. ಇಂದ್ರಜಿತುವಿನ ತಾತನ ಅಂದರೆ ರಾವಣನ ಪಟ್ಟದರಸಿಯ ಗರ್ಭದಿಂ ಜನಿಸಿದಾತನ ಅಂದರೆ ರಾವಣನ ಮಡದಿ ಮಂಡೋದರಿಯ ಗರ್ಭದಲ್ಲಿ ಜನಿಸಿದಾತನ. ಪಿತನ ಅನುಜಂಗೆ, ಪಿತ ಅಂದರೆ ರಾವಣ, ಅವನ ಅನುಜ ಅಂದರೆ ವಿಭೀಷಣ. ವಿಭೀಷಣನಿಗೆ ಅಭಯವನ್ನಿತ್ತವನ, ವಿಭೀಷಣನಿಗೆ ಅಭಯ ಕೊಟ್ಟದ್ದು ಯಾರು, ಅವನಿಗೆ ಆಶ್ರಯ ಕೊಟ್ಟದ್ದು ಯಾರು, ರಾಮ, ರಾಮದೇವ. ರಾಮನ ಮಡದಿಯ ಮಾಯಾರೂಪದಿಂ ರುಂಡವಂ ಬೇರ್ಪಡಿಸಿದಂ ಅಂದರೆ ಸೀತೆಯನ್ನು ಮಾಯಾರೂಪದಲ್ಲಿ ತಂದು ಅವನ ತಲೆಯನ್ನು ಕಡಿದು ರುಂಡವ ಬೇರ್ಪಡಿಸಿದ. ಕಂಡು ದುಃಖಿತನಾದವನಂ, ಮಾಯಾ ಸೀತೆಯನ್ನು ರುಂಡವನ್ನು ಬೇರೆ ಮಾಡಿದಾಗ ದುಃಖ ಆಯಿತು, ತುಂಬ ಬೇಜಾರು ಮಾಡಿಕೊಳ್ತಾನೆ. ಅಯ್ಯೋ ಹೋಯ್ತು, ಇನ್ನು ಸೀತೆ ಸತ್ತು ಹೋದ್ಲು ಅಂತ ದುಃಖ ಪಡ್ತಾನೆ. ಅಂದರೆ ಹನುಮಂತ ದೇವರು ಅವನನ್ನು ಗೆಲ್ಲಲಾರದೆ, ಅವನಲ್ಲಿ ಗೆಲ್ಲಲಿಕ್ಕೆ ಆಗಲ್ಲ, ಸೋತವನು ಅಂದರೆ ಅವನಲ್ಲಿ ವಿಜಯವನ್ನು ಸಂಪಾದನೆ ಮಾಡಲಿಕ್ಕೆ ಆಗದಿದ್ದವನು ಇಂದ್ರಜಿತ್. ಹಾಗೆ ಉತ್ತರ ಇಂದ್ರಜಿತ್, ಇದಕ್ಕೆ ಕೂಡ ಇಂದ್ರಜಿತ್ ಉತ್ತರ. ಉತ್ತರವನ್ನು ತುಂಬ ಜನ ಕೊಟ್ಟಿದ್ದೀರಾ, ಅದರಲ್ಲಿ ಕೆಲವರದ್ದು ಮಾತ್ರ ನಮಗೆ ಈ ಸ್ಕ್ರೀನ್ನಲ್ಲಿ ತೋರಿಸಲಿಕ್ಕೆ ಆಯಿತು. ಹಾಗಾಗಿ ನಿಮಗೂ ನಿಮ್ಮ ಮನೆಯವರಿಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಹಾಗೆ ಮುಂದಿನ ಒಗಟನ್ನು ಈ ಸಂದರ್ಭದಲ್ಲಿ ಕೇಳೋಣ. ತುಂಬ ಜನ ಇದನ್ನು ವೀಕ್ಷಿಸಿ ಇದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚು ಜನ ಉತ್ತರಿಸುವಂತೆ ಆಗಲಿ ಎಂಬ ಆಶಯದೊಂದಿಗೆ ಈ ಒಗಟನ್ನು ಕೇಳ್ತಾ ಇದ್ದೇನೆ. ಮಾಯಾಮೃಗವಂ ಬಯಸಿದಾಕೆಯ ಮೈದುನನ, ಮನವಂ ನೋಯಿಸಿದಾಕೆಯ ಅಪಹರಿಸಲ್ ಕಾರಣನಾದ ಮಾತುಲನ ಅಳಿಯನ ಮೃದುವಚನಕ್ಕೆ ಮರುಳಾಗಿ ಮೋಸ ಹೋಗಿ ಕಷ್ಟವಂ ಅನುಭವಿಸಿದ ನಾನು ಯಾರು ಎಂಬುದು ಮುಂದಿನ ಸಂಚಿಕೆಗೆ ಇರತಕ್ಕಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಸರಿಯಾಗಿ ಚಿಂತನೆ ಮಾಡಿ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಬೇರೆ ಬೇರೆ ಹರಟೆ ಹೊಡಿತಿರ್ತೀವಲ್ಲ ಮನೆಯಲ್ಲಿ, ಆಗ ಇದನ್ನು ಒಂದು ಸ್ವಲ್ಪ ಹೌದು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ಮನೆಯಲ್ಲಿ ಜನ ಕಡಿಮೆ, ಆದರೂ ಅಲ್ಲಿ ಇದ್ದಷ್ಟು ಜನ ಆದರೂ ಒಂದಿಷ್ಟು ಊಟ ಮಾಡುವಾಗ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಇರ್ಬೋದು, ಚರ್ಚೆ ಮಾಡಿ ಚಂದಕ್ಕೆ ಉತ್ತರಿಸಬಹುದು ಅಂತ ನಾನು ಭಾವಿಸ್ತೇನೆ. ಎಸ್ ವೀಕ್ಷಕರೇ, ಪುಂಡರೀಕಾಕ್ಷ ಅವರು ಏನು ಒಗಟು ಕೇಳ್ತಿದ್ದಾರ ಅದು ಕೇವಲ ರಾಮಾಯಣದ ಕತೆ ಮಾತ್ರ ಆಗಿರದೆ ಅದರಲ್ಲೊಂದು ಜೀವನ ಮೌಲ್ಯ ಇರ್ತದೆ. ಅವ್ರು ಹೇಳಿದಾಗೆ ನೀವು ಒಬ್ಬರೇ ಕೂತು ಮೊಬೈಲಲ್ಲಿ ಏನು ಉತ್ತರ ಅಂತ ನೋಡೋದಕ್ಕಿಂತ ಬದಲಾಗಿ ಮನೆಯಲ್ಲಿ ಕೂತು ಹಿರಿಯರ ಜೊತೆ ಕೂತು ಮಾತಾಡಿ ಉತ್ತರವನ್ನು ನಮಗೆ ಮತ್ತೊಮ್ಮೆ ನಮ್ಮ ನ್ಯೂಸ್ 13 ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಹೋಗಿ ಬರ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ. ನಮಸ್ಕಾರಗಳು. ನಮಸ್ತೆ.